ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಂಠಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಮ. ಸೊ ನಾವಿವತ್ತು ಲೈವ್ ಬಂದಿದ್ದೀವಿ ಆಫ್ಟರ್ ಅ ಲಾಂಗ್ ಟೈಮ್. ನಿಮ್ಮೆಲ್ಲರ ಮಧ್ಯೆ ಒಂದು ಸ್ಪೆಷಲ್ ವಿಷಯ ಹಂಚ್ಕೊಳಕ್ಕೆ. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಪುಟ್ಟಕ್ಕನ ಮಕ್ಕಳ ಸೀರಿಯಲ್ಲು 7:30 ಸಿಕ್ಸ್ 6:30 ಶಿಫ್ಟ್ ಆಗಿದೆ. ಸ್ವಲ್ಪ ಬೇಜಾರಿದೆ ಆದ್ರೂ, ಬಟ್ ನೀವು ಕೊಟ್ಟಿರೋ ಒಂದು ಪ್ರೀತಿ ಅದೇ ರೀತಿ ಇದೆ. ಸೊ 7:30 ಸ್ಲಾಟಲ್ಲಿ ಏನು ನೀವು ಪ್ರೀತಿ ತೋರಿಸ್ತಾ ಇದ್ರು, ಸಿಕ್ಸ್ 6:30 ಸ್ಲಾಟಲ್ಲು ಅಷ್ಟೇ ಸಿಕ್ಕಿದೆ. ಅಂಡ್ ಹಾಗೆ ಇದೇ ರೀತಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಬೇಕಂತ ಕೇಳ್ಕೋತೀರಿ. ನಮ್ಮ ಹಾರ್ಡ್ ಕೋರ್ ಫ್ಯಾನ್ಸ್ ಯಾರಿದ್ದಾರೆ, ನಿಜವಾದ ಅಭಿಮಾನಿಗಳು ಪುಟ್ಟಕ್ಕನ ಮಕ್ಕಳು, ಧಾರಾವಾಹಿ ದಿನ ಅಟ್ಯಾಚ್ ಆದಂಥವರು 6:30 ಕೂಡ ಹಂಗೆ ಮಿಸ್ ಮಾಡದೆ ನೋಡ್ತಿದ್ದಾರೆ, ಕಷ್ಟ ಆದರೂ ಕೂಡ ಕೂತ್ಕೊಂಡು ನೋಡ್ತಿದ್ದಾರೆ. ಆ್ಯಂಡ್ ತುಂಬ ಇವಾಗ ಕತೆನೂ ಬೇಗ ಬೇಗ ಹೋಗ್ತಾ ಇದೆ, ಐ ಥಿಂಕ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಬರ್ತಿದೆ. ನೀವು ಯೋಚನೆ ಮಾಡಿರಲ್ಲ ಆ ಥರ ಕತೆಯಲ್ಲಿ ಟ್ವಿಸ್ಟ್ ಬರ್ತಿದೆ. ಸೊ ಐ ಥಿಂಕ್ ತುಂಬ ಏನಂತ ಎಂಗೇಜಿಂಗ್ ಆಗಿದೆ ಸ್ಟೋರಿ ಲೈನು. ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂದರೆ, ಇವತ್ತು ಬ್ರೇಕ್ ಫ್ರೀ ಆಗಿ ಬರುತ್ತೆ ನಮ್ಮ ಸೀರಿಯಲ್, ನಮ್ಮ ಎಪಿಸೋಡ್ ಬ್ರೇಕ್ ಫ್ರೀ ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಬಂದಿದೆ. ಸೊ ನೀವು ಆರಾಮಾಗಿ ಟಿ ವಿ ಮುಂದೆ ಕೂತು ಪೂರ್ತಿ ಸೀರಿಯಲ್ನ ನೋಡಿ, ಬ್ರೇಕ್ ಬರಲ್ಲ, ಸೊ ಎಂಜಾಯ್ ಮಾಡಿ ಸಿನಿಮಾ ಥರ. ಆಮೇಲೆ ಇನ್ನೇನು ಏನಾದರೂ ಪ್ರಶ್ನೆಗಳು ಇದೆಯಾ ಫ್ಯಾನ್ಸ್ ಕಡೆಯಿಂದ? ಹಾಂ, ನಾವು ಆನ್ಸರ್ ಮಾಡ್ಬೋದು. ಇಲ್ಲಿ ನಮ್ಮ ಬಾವರು ಬಂದ್ರು, ಚಂದ್ರು ಅಣ್ಣಯ್ಯನು ಇದ್ದಾರೆ. ಸರ್ಪ್ರೈಸ್, ಹೇ ಹಾಯ್ ಹಲೋ. ಫಸ್ಟ್ ಟೈಮ್ ಅನ್ಸುತ್ತಲ್ಲ ನೀವು ನಮ್ಮ ಜೊತೆ ಲೈವ್ ಜಾಯಿನ್? ಹೌದು ಹೌದು, ಇದೇ ಫಸ್ಟ್ ಟೈಮ್, ತುಂಬಾ ವರ್ಷಗಳು ಆದ್ಮೇಲೆ. ಎಲ್ಲರೂ ಹೇಗಿದ್ದೀರಾ? 6:30 ಪುಟ್ಟಕ್ಕನ ಮಕ್ಕಳು ನೋಡ್ತಾ ಇದ್ದೀರಾ? ನೋಡ್ರಿ ಕಮೆಂಟ್ ಮಾಡಿ, ಯಾರು ಗೊತ್ತಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲರೂ ಹೇಳಿ ನಮಗೆ, ನಾವು ನೋಡ್ತಾ ಇದ್ದಿಲ್ಲ, ಥ್ಯಾಂಕ್ ಯು ಅಂತ ನಮಗೆ, ಯಾಕಂದ್ರೆ ನಿಮ್ಗೆ ಬಂದು ಇನ್ಫಾರ್ಮ್ ಮಾಡ್ತಾ ಇದ್ರಿ ಆಫೀಷಿಯಲಿ. ಬಾಲಕೃಷ್ಣ ಅವ್ರು ಹೇಳ್ತಾರೆ, ನಂಗೆ ಪುಟ್ಟಕ್ಕನ ಮಕ್ಕಳು ತುಂಬ ಇಷ್ಟ. ವಿಜಯಲಕ್ಷ್ಮಿ ಅವರು ನನ್ನ ಕಮೆಂಟ್ ಅಟ್ ಲೀಸ್ಟ್ ಒಂದ್ಸತಿ ನೋಡಿ ಹಾಯ್ ಹೇಳಿ ಸ್ನೇಹ ಕಂಠಿ ಅಂತೀಯರು. ವಿಜಯಲಕ್ಷ್ಮಿ ಅವರೇ ಹಾಯ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಒಂದು ಧಾರಾವಾಹಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಐ ಥಿಂಕ್ ಎಲ್ಲ ಏಜ್ ಗ್ರೂಪ್ಸ್, ಒಂದು ಚಿಕ್ಕ ಮಗುವಿಂದ ಹಿಡಿದು ತಾತ ಅಜ್ಜಿವರೆಗೂ ಎಲ್ಲರೂ ಇಷ್ಟಪಡುವಂತ ಒಟ್ಟಿಗೆ ಕೂತು ನೋಡುವಂತ ಒಂದು ಧಾರಾವಾಹಿ ತುಂಬಾ ಇಷ್ಟ. ಅಂಡ್ ಎಲ್ಲರೂ ಬಂದು ಹೇಳ್ತಾ ಇರ್ತಾರೆ, ಸರ್ ಯಾಕೆ 7:30 ಇದನ್ನ 6:30 ಹಾಕ್ಬಿಟ್ಟಿದ್ದಾರೆ, ನಮಗೆಲ್ಲ ಇನ್ನ ಕೆಲಸ ಆವಾಗ ಸ್ಟಾರ್ಟ್ ಆಗ್ತಾ ಇರುತ್ತೆ, ಲೈಕ್ ಆ ಟೈಮಲ್ಲಿ ಸೀರಿಯಲ್ನ ವಾಚ್ ಮಾಡಕ್ ಆಗಲ್ಲ ಅಂತ. ಸೊ ನಮಗೂ ಬೇಜಾರಿದೆ, ಬಟ್ ಇಟ್ಸ್ ಓಕೆ. ಬಟ್ ಆದ್ರೂ ನೀವು ಬಿಟ್ಕೊಡ್ದಿರಾ, ನಮ್ಮ ಮೇಲಿರೋ ಅಷ್ಟು ಪ್ರೀತಿನ ತೋರಿಸಿ 6:30 ನಮ್ಮನ್ನ ಆ ಸ್ಲಾಟ್ ಅಲ್ಲಿ ಟಾಪ್ ಅಲ್ಲಿ ಇಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು, ಅಷ್ಟು ಸೀರಿಯಲ್ ಮಾಡಿರಬಹುದು, ಬಟ್ ಇಲ್ಲೇ ಹೋದ್ರು ಪುಟ್ಟಕ್ಕನ ಮಕ್ಕಳು ಅಂತ ಅಂದ್ರೆ ಬಂಗಾರಮ್ಮನ ಅಳಿಯ ಅಂತಾನೆ ಮೆನ್ಷನ್ ಮಾಡ್ತಾರೆ, ಕರೀತಾರೆ. ಸೊ ಅಷ್ಟು ಮಟ್ಟಕ್ಕೆ, ಅಷ್ಟು ಮಟ್ಟಕ್ಕೆ ಪುಟ್ಟಕ್ಕನ ಮಕ್ಕಳು ರೀಚ್ ಆಗಿದೆ ಅಂತ. ಐ ಥಿಂಕ್ ನಮ್ಮ ಧಾರಾವಾಹಿಯಲ್ಲಿರೋ ಪ್ರತಿಯೊಂದು ಪಾತ್ರ, ಒಂದು ದಿವಸ ಒಬ್ರು ಕಲಾವಿದ್ರು ಬಂದು ಪಾತ್ರ ಮಾಡಿ ಹೋಗಿದ್ರು, ಅದು ಇಡೀ ರಾಜ್ಯಕ್ಕೆ ರೀಚ್ ಆಗಿದ್ದಾರೆ. ಎಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಜನ ನಮ್ಮ ಮುಖದಿಂದ ನಮ್ಮನ್ನ ಗುರುತಿಸ್ತಾರೆ. ಅದು ಒಂದು ಲೆಗಸಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿದು. ಸೊ ಟೈಮಿಂಗ್ಸ್ ಮ್ಯಾಟರ್ ಆಗಬಾರ್ದು ನಿಮ್ಗೆಲ್ಲ. ಆ್ಯಂಡ್ ಆಲ್ಸೋ ನ್ಯೂಸ್ನ ಆದಷ್ಟು ಜನರಿಗೆ ಸ್ಪ್ರೆಡ್ ಮಾಡಿ 6:30 ಬರ್ತಿದೆ ಪುಟ್ಟಕ್ಕನ ಮಕ್ಕಳು ಅಂತ. ಬಿಕಾಸ್ ಎಷ್ಟೋ ಜನ ಅನ್ಕೊಂಡಿರ್ಬೋದು, ಅಯ್ಯೋ 7:30 ಬರ್ತಿದ್ದು ಬರ್ತಾನೆ ಇಲ್ವಲ್ಲ, ನಿಂತೋಯ್ತಾ ಏನ್ ಕತೆ ಅಂತ. ಸೊ ಪ್ಲೀಸ್ ಅದನ್ನ ನೀವು ಸ್ಪ್ರೆಡ್ ಮಾಡಿ ಎಲ್ಲರ ಮಧ್ಯೆ, ನಿಮ್ಗೆ ರಿಲೇಟಿವ್ಸ್ ಹೋಗಿದೆ ಅಂತಾನು ಅನ್ಕೊಂಡು. ಅಲ್ಲ, ನಾನು ತುಂಬ ಜನ ಕೇಳಿದ್ರು 6:30 ಸರಿ 7:30 ಬರ್ತಿತ್ತಲ್ಲ, ಈಗ ಬರ್ತಿಲ್ಲ, ಏನು ಮುಗಿತಾ ಸೀರಿಯಲ್ ಅಂತ. ಬಟ್ ಮುಗ್ದಿಲ್ಲ, ಈಗ ನಿಜವಾದ ಹೊಸ ಅಧ್ಯಾಯ ಈಗ ಶುರು ಆಗ್ತಾ ಇದೆ ಪುಟ್ಟಕ್ಕನ ಮಕ್ಕಳಲ್ಲಿ. ದಯವಿಟ್ಟು ನೋಡಿ, ಮಿಸ್ ಮಾಡಬೇಡಿ. ಸ್ವಲ್ಪ ಚೇಂಜ್, 7:30 6:30 ಅಷ್ಟೇ ಟೈಮ್, ಅಷ್ಟೇ ಚೇಂಜ್ ಅಷ್ಟೇ. ಬಟ್ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಹೊಸದಾಗಿ ಶುರು ಮಾಡ್ತಾ ಇದ್ದಾರೆ. ಹಳೆ ಕಾನ್ಸೆಪ್ಟೇ, ಬಟ್ ಸ್ಲಾಟ್ ಚೇಂಜ್ ಅಷ್ಟೇ, ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು ಅಷ್ಟೇ. ಆದಿತ್ಯ ಅಂತ, ಸ್ನೇಹ ಅವರೇ, ನೀವು ಡಿ ಸಿ ಆಗೋದನ್ನ ನೋಡಕ್ ಕಾಯ್ತಾ ಇದೀವಿ ಅಂತೀಯಾರೆ, ಯಾವಾಗ ಆಗ್ತೀರಾ ಅಂತ. ನಾನು ಕಾಯ್ತಾ ಇದ್ದೀನಿ ಆ ಒಂದು ಸೀನ್ನ ಶೂಟ್ ಮಾಡೋದಕ್ಕೆ, ಆದಷ್ಟು ಬೇಗ ಆಗೇ ಆಗತ್ತೆ. ಇವಾಗ ಅದೇ ಅಧ್ಯಾಯ ನಡೀತಾ ಇದೆ ಸೀರಿಯಲ್ ಅಲ್ಲಿ. ಫೈನಲಿ ನಾನು ಯಾವ ಪಾತ್ರಕ್ಕೆ ನಾನು ಒಪ್ಕೊಂಡಿದ್ದೆ ಈ ಪಾತ್ರನ, ಆ ಒಂದು ಸೀನ್ 3 ವರ್ಷ ಕಾದಿದ್ದೀನಿ, ಈಗ ಅದು ಆಗ್ತಾ ಇದೆ. ಸೊ ಆದಷ್ಟು ಬೇಗ ನೋಡೋಣ. ಮಂಜುಳಾ ಅಂತ, ಕಂಠಿ ಅವರೇ, ನೀವು ಡಿ ಸಿ ಗಂಡ ಅಂತ ಕರೆದ್ರೆ ಬೇಜಾರಾಗಲ್ವಾ ಅಂತ ಕೇಳ್ತಿದ್ದಾರೆ. ಪರವಾಗಿಲ್ಲ, ಯಾಕಂದ್ರೆ ಡಿ ಸಿ ಅನ್ನೋದು ಏನು ಸುಮ್ಮನೆ ಅಲ್ಲ, ಅದನ್ನ ಮಾಡಕ್ಕೆ ಆ ಒಂದು ಸ್ಥಾನಕ್ಕೆ ಹೋಗಕ್ಕೆ ತುಂಬಾನೇ ಕಷ್ಟ ಬಿಡ್ಬೇಕು. ಪರವಾಗಿಲ್ಲ, ಅವ್ರ ಗಂಡ ಅಂತ ಹೇಳ್ಕೊಳಕ್ಕೆ ಹೆಮ್ಮೆನೇ ಇರುತ್ತೆ.
ಚಂದು ಅಂತ ನಿಮ್ ಸೀರಿಯಲ್ ನಮಗೆ ಎಲ್ಲಾ ವಿಮೆನ್ಗೂ ತುಂಬಾ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇದಾರೆ. ಹೌದು, ನಮಗೂ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಧಾರಾವಾಹಿ ಇಲ್ಲಿ ನಾವು ಪಾತ್ರಗಳು ಮಾಡ್ತಿರೋದಕ್ಕೆ. ಬಿಕಾಸ್ ಇದು ಒಂದು ಫೆಮಿನಿಸ್ಟ್ ಶೋ ಮತ್ತೆ ತುಂಬಾ ಹೆಣ್ಮಕ್ಳಿಗೆ ಪ್ರೋತ್ಸಾಹ ನೀಡುವಂತ ಒಂದು ಧಾರಾವಾಹಿ. ಸೊ ಎಸ್, ಇನ್ನ ಸ್ನೇಹ ಡಿ ಸಿ ಎಲ್ ಆದ್ಮೇಲೆ ಇನ್ನ ಒಂದಷ್ಟು ಇನ್ಸ್ಪಿರೇಷನ್ ಸಿಗತ್ತೆ ಹೆಣ್ಮಕ್ಳಿಗೆ. ಅಂಡ್ ಪ್ರತಿಯೊಬ್ರು ಗಂಡ ಅನ್ಸ್ಕೊಂಡವ್ರು ಕೂಡ ಖಂಡಿತ ಸಪೋರ್ಟ್ ಮಾಡ್ಬೇಕು ಸ್ನೇಹ ಆಗಿ ಹುಡುಗಿರ್ಗಿರೋ ಕನ್ಸ್ಗಳನ್ನ ಪೂರೈಸ್ಕೊಳಕ್ಕೆ. ನಮ್ ಭಾವ ತರ ಒಂದ್ ಸ್ವಲ್ಪ ಕೆಲವೊಮ್ಮೆ ಚಂದ್ರು ಸ್ವಲ್ಪ ಸತ್ಯನ ನೋಡೋ ಅಷ್ಟು ಕ್ಲಾರಿಟಿ ಇಲ್ಲ, ಲೇಟ್ ಆಗಿ ಎಲ್ಲಪ್ಪ ಗೌಡ ಪಾಟೀಲ್. ಹಾಯ್ ಸುಮಾಕ್ಕ, ನೀವು ನನಗೆ ತುಂಬಾ ಫೇವರೇಟ್ ಅಂತೀಯಾರ. ಯಾರು? ಎಲ್ಲಪ್ಪ ಗೌಡ ಪಾಟೀಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಯಲ್ಲಪ್ಪ ಗೌಡ ಪಾಟೀಲ್ ಅವರೇ. ಯಲ್ಲಪ್ಪ ಗೌಡ ಪಾಟೀಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ತಂಗಿ ಪಾಪ ಸ್ವಲ್ಪ ಐ ಇನ್ಫೆಕ್ಷನ್ ಆಗಿದೆ, ಆದರೂ ಅವರು ಬೆಳಗ್ಗೆಯಿಂದ ತುಂಬಾ ಡೆಡಿಕೇಶನ್ ಇಂದ ಶೂಟ್ ಮಾಡ್ತಿದ್ದಾರೆ. ಸೊ ಸಮಯ ಬದಲಾಗಿರ್ಬೋದು, ಆದರೆ ನಮ್ಮ ಡೆಡಿಕೇಶನ್ ಬದಲಾಗಿಲ್ಲ. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ನಾವು ಸದಾ ಹೀಗೆ ಏನು ಡಿಟರ್ಮಿನೇಷನ್ ಇಂದ ಕೆಲಸ ಮಾಡ್ತಿರ್ತೀವಿ. ಈಗಲೂ ಅಷ್ಟೇ, ನಾವು ಕೆಲಸದ ಮಧ್ಯದಲ್ಲಿ ಶೂಟಿಂಗ್ ಮಧ್ಯದಲ್ಲಿ ನಿಮ್ ಜೊತೆ ಲೈವ್ ಬರಬೇಕು ಅಂತ ಬ್ರೇಕ್ ಟೈಮಲ್ಲಿ ಟೈಮಲ್ಲಿ ಎಲ್ಲರೂ ಸ್ನಾಕ್ಸ್ ತಿಂತಿದ್ದಾರೆ, ನಾವು ನಿಮ್ ಜೊತೆ ಮಾತಾಡ್ತಿದ್ದೀವಿ. ಸ್ನಾಕ್ಸ್ ತಿಂದೇ ಮಾತಾಡ್ತಿದ್ದೀವಿ. ಹುಷಾರ್ ಕೇಳ್ತಿದ್ದಾರೆ, ಉಷಾ ಅಂತ ಕೇಳ್ತಾ ಇದಾರೆ. ಕಂಠಿ ಅವರೇ, ಬಂಗಾರಮ್ಮ ಅಲ್ಲ ಸಿಂಗಾರಮ್ಮ ಅಂತ ನಿಮ್ಗೆ ಯಾಕೆ ಇನ್ನು ಗೊತ್ತಾಗಿಲ್ವಾ ಅಂತ? ನಾನು ಸೀರಿಯಲ್ ನೋಡ್ತಾ ಇಲ್ಲ ಅದಕ್ಕೆ. ರೇಣುಕಾ ಅಂತ ಹೇಳ್ತಾರೆ ಸರ್, ನೀವು ಸೀರಿಯಲ್ ನೋಡ್ತಿಲ್ಲ ಅಲ್ಲ ರೀಸನ್, ಡಿ ಕೆ ಡಿಲ್ ಬಿಸಿ ಆಗಿದ್ದೀರಾ ಅಂತ. ಫಾಸ್ಟ್ ರಿಪ್ಲೈ, ಎರಡು ಮೇಂಟೈನ್ ಮಾಡ್ಬೇಕು ನಿದ್ದೆ ಇಲ್ಲಮ್ಮ. ಡ್ಯಾನ್ಸ್ ಪ್ಲಸ್ ಆಕ್ಟಿಂಗ್. ಸ್ನೇಹಗೆ ಸುಷ್ಮಿತಾ ಅಂತ ಕೇಳ್ತಾ ಇದಾರೆ, ನಮ್ಮನೆಯಲ್ಲೂ ಮೂರ್ ಜನ ಹೆಣ್ಮಕ್ಳು, ನಿಮ್ ಕಡೆಯಿಂದ ಏನಾದ್ರು ಒಂದು ಮೆಸೇಜ್ ಹೇಳಿ ಅಂತ. ಫಸ್ಟ್ ಆಫ್ ಆಲ್ ಬಿ ಪ್ರೌಡ್ ದಟ್ ಯು ಆರ್ ವುಮೆನ್. ಆ್ಯಂಡ್ ಒಂದು ಹೆಣ್ಣಿಗೆ ಮನೇನೂ ನಡ್ಸ್ಕೊಂಡು ಕರಿಯರು ನಡೆಸುವಂಥ ಒಂದು ಅವಕಾಶ ಸಿಗುತ್ತೆ, ಒಂದು ತಾಯಿ ಆಗುವಂಥ ಒಂದು ಅದ್ಭುತ ಭಾವನೆ ಕೊಟ್ಟಿದ್ದಾನೆ ದೇವರು. ಸೊ ಅದನ್ನು ನೀವು ಎಂಬ್ರೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಮೂರು ಜನ ಅಕ್ಕ ತಂಗಿರಲ್ಲಿ ಬಾಂಧವ್ಯ ಇಟ್ಕೊಳ್ಳಿ, ಯೂನಿಟ್ ಇಟ್ಕೊಳ್ಳಿ. ಯಾವಾಗಲೂ ಏನೇ ಆದರೂ ಸಪ್ರೇಟ್ ಆಗಬೇಡಿ. ಆ್ಯಂಡ್ ನಿಮ್ಮ ಏನೇ ದೊಡ್ಡ ಕನಸಿದ್ರೂ ಆ ಕನಸನ್ನ ಕಾಡಿ ಮತ್ತು ಅದನ್ನ ಅಚೀವ್ ಮಾಡಿ. ರಾಜೇಶ್ವರಿ ಅಂತ ಹೇಳ್ತಾ ಇದಾರೆ, ನೀವು ಸೇಮ್ ಎಷ್ಟು ತರ ಕಾಣ್ತೀರಾ ಕಂಠಿ ಅಂತ. ಅಯ್ಯೋ, ಯಾರು ಯಾರ ತರ ಕಾಣ್ತಾ ಇದಾರೆ ಸುಮ್ಮನೆ, ಅದೋ ಒಂದು ಅನ್ಕೋತಾರೆ. ಯಾಕಂದ್ರೆ ನಾನು ಕೂಡ ಎಷ್ಟು ಫ್ಯಾನ್, ಆ ಥರ ಏನಿಲ್ಲ. ಓಕೆ, ಸೊ ತುಂಬಾ ಖುಷಿ ಆಯಿತು. ಇದೇ ರೀತಿ ನಿಮ್ಮ ಸಪೋರ್ಟು, ನಿಮ್ಮ ಪ್ರೋತ್ಸಾಹ ಹೀಗೆ ಇರಬೇಕು. 6:30 ನಮ್ಮ 7:30 ಏನು ನಮ್ಮ ಸ್ಟಾರ್ಟಿಂಗ್ ಇಂದ ಕೊನೆ ಸ್ಲಾಟ್ವರೆಗೂ ನಮ್ಮನ್ನ ಟಾಪ್ 1 ಇಟ್ಟಿದ್ರಿ. 6:30 ಹಾಕಿದರೆ ಪರವಾಗಿಲ್ಲ, ಅಲ್ಲಿ ಕೂಡ ಟಾಪ್ 1 ಬರ್ತೀರಿ, ಆ ಒಂದು ನಂಬಿಕೆ ನಮಗಿದೆ. ಅದಕ್ಕೆಲ್ಲ ಬೇಕಾಗಿರೋದೆ ನಿಮ್ಮ ಪ್ರೀತಿ, ಸೊ ನೀವು ಕೊಡ್ತೀರಾ ಅಂತ ಕೂಡ ನಮ್ಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನಗಳಾದ್ಮೇಲೆ, ತಿಂಗಳಾದ್ಮೇಲೆ ಲೈವ್ ಬಂದು ತುಂಬಾ ಚೆನ್ನಾಗಿ ಅನಿಸ್ತು. ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ ಇದು, ಸಡನ್ ಆಗಿ ಜಿ ಅವರು ಇವತ್ತು ಲೈವ್ ಹೋಗ್ತಿದ್ದೀವಿ ಅಂದ್ರು. ಸೊ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಮ್ ಜೊತೆ ಲೈವ್ ಅಲ್ಲಿ ಮಾತಾಡ್ತಿದ್ವಿ, ಒಂಥರ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಬೈ ಯು ಆಲ್.